वेलकम बैक कांग्रेस पादयात्रे बगे निम्गे इन्फॉर्मेशन अन्नु कोड्ता इद्वी बेळवणिगे मध्यदल्ली डीके शिवकुमार अवरिगे पत्रवन्न बरेदिद्दारे माजी सीएम एसएं कृष्ण अवरु मेकेदाटु पादयात्रे सद्यक्के निल्लिसिबिडि सिचुएशन सरियिल्ल अंत सलहेयन्न कोट्टिद्दारे पत्रवन्न बरेदु पादयात्रेयन्न निल्लिसि अंत रिक्वेस्ट अन्नु माड्कोंडिद्दारे बोम्बाई सरकार मेकेदाटु योजनेगे ओप्पिकोंडिदे जनर आरोग्यद दृष्टियिंद ಸದ್ಯಕ್ಕೆ ನೀವು ಪಾದಯಾತ್ರೆಯನ್ನ ಕೈಬಿಡಿ ಅಂತ ಎಸ್ಎಂ ಕೃಷ್ಣ ಅಡಿಕೆ ಶಿವಕುಮಾರ್ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಒಂದು ಪತ್ರವನ್ನ ಬರೆದು ಈಗ ರಾಜಕೀಯ ಗುರುಗಳು ಅಂತಾನೆ ಅಡಿಕೆ ಶಿವಕುಮಾರ್ ಅವರು ಎಸ್ಎಂ ಕೃಷ್ಣ ಅವರನ್ನ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಎಸ್ಎಂ ಕೃಷ್ಣ ಅವರು ಕೂಡ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಸದ್ಯಕ್ಕೆ ಪಾದಯಾತ್ರೆ ನಿಲ್ಲಿಸಿ ಈ ಸಿಚುಯೇಷನ್ ಸರಿಯಿಲ್ಲ ಅಂತ ಹಾಗಾಗಿ ಈ ಲೆಟರ್ ಗೆ ಈಗ ಯಾವ ತರ ರೆಸ್ಪಾನ್ಸ್ ಅನ್ನ ಅಡಿಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋದು ಈಗಿರುವಂತ ಕುತೂಹಲ इनु पादयात्रेगे तेरळलु सिद्धवागिद्द मंड्य कांग्रेस कार्यकर्तरिगे पोलीसरु शॉक अन्न कोट्टिद्दारे पादयात्रेगे यारु तेरळदंते पोलीसरु प्रतियोंदु वाहनवन्न तपासणे माड्ता इद्दारे जिल्लेयल्ले कार्यकर्तरन्न तडेयोदक्के खाकि सर्वसन्नद्धवागिदे मंड्य प्रतिनिधि सुनील गौड़ प्रत्यक्ष वरदी को नोड़ कांग्रेस पादयात्रे विचार कोर्ट राज्य सरकार तराटे तेक मेले राज्य सरकार एचेक ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ಪಾದಯಾತ್ರೆಗೆ ಹೋಗತಕ್ಕಂತ ಕಾರ್ಯಕರ್ತರನ್ನ ತಡಿಬೇಕು ಅಂತಕಂತ ಸೂಚನೆಯನ್ನ ಈಗ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂತದ್ದು ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆಗೆ ಹೋಗುವಂತವರನ್ನ ತಡೆಯುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ಬಂದಿದೆ ಹೀಗಾಗಿ ಬೆಳ್ಳಂಬೆಳಗ್ಗೆ ಮಂಡ್ಯದಲ್ಲಿ ಪೊಲೀಸರು ತಪಾಸಣೆಯನ್ನ ಮಾಡ್ತಾ ಇರತಕ್ಕಂತದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ ಈ ಹೆದ್ದಾರಿಯಲ್ಲಿ ಪೊಲೀಸರು ಬೆಳ್ಳಂಬೆಳಗ್ಗೆ ಬ್ಯಾರಿಕೇಡ್ ಗಳನ್ನು ಹಾಕಿ ತಪಾಸಣೆಯನ್ನ ಮಾಡ್ತಾ ಇರತಕ್ಕಂತದ್ದು ಅಂದ್ರೆ ಇಲ್ಲಿಂದ ಹೋಗತಕ್ಕಂತ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಇವರು ಏನು ಪಾದಯಾತ್ರೆಗೆ ಜಾಯಿನ್ ಅನ್ನು ಆಗ್ತಿದ್ರು ಇಂತವರನ್ನ ತಡಿಲಿಕ್ಕೆ ಬೆಳ್ಳಂಬೆಳಗ್ಗೆ ಪೊಲೀಸರು ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರತಕ್ಕಂತದ್ದು ಮಂಡ್ಯದ ಹೊರವಲಯದಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಿ ಇಲ್ಲಿಂದ ಹೋಗತಕ್ಕಂತ ಕಾರ್ಯಕರ್ತರನ್ನ ಇಲ್ಲೇ ತಡೆಯುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇರತಕ್ಕಂತದ್ದು ರಾಜ್ಯ ಸರ್ಕಾರವೂ ಕೂಡ ಈಗ ಎಚ್ಚೆತ್ತುಕೊಂಡು ಏನು ಇಲ್ಲಿಂದ ಹೋಗತಕ್ಕಂತ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂತ ಕಾಂಗ್ರೆಸ್ ಕಾರ್ಯಕರ್ತರು ಏನು ಪಾದಯಾತ್ರೆಗೆ ಜಾಯಿನ್ ಆಗಲಿಕ್ಕೆ ರಾಮನಗರಕ್ಕೆ ತೆರಳ್ತಾ ಇದ್ದರು ಅಂತವರನ್ನ ಮಂಡ್ಯದಲ್ಲೇ ತಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಈಗ ಬ್ಯಾರಿಕೇಡ್ ಗಳನ್ನು ಅಳವಡಿಸಿಕೊಂಡು ತಪಾಸಣೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರತಕ್ಕಂತದ್ದು ಅಂದ್ರೆ ಮಂಡ್ಯ ಇಂದ ಏನು ರಾಮನಗರದ ಅಂದ್ರೆ ಮದ್ದೂರಿನ ಗಡಿ ಭಾಗ ಅಂದ್ರೆ ಮಂಡ್ಯ ಗಡಿ ಭಾಗ ಏನಿದೆ ಈ ಗಡಿ ಭಾಗದವರೆಗೂ ಕೂಡ 4-5 ಚೆಕ್ ಪೋಸ್ಟ್ ಗಳನ್ನು ಪೊಲೀಸರು ಹಾಕಿರತಕ್ಕಂತದ್ದು ಪ್ರತಿಯೊಂದು ಚೆಕ್ ಪೋಸ್ಟ್ ಗಳಲ್ಲೂ ಕೂಡ ಏನು ಕಾಂಗ್ರೆಸ್ ಕಾರ್ಯಕರ್ತರು ರಾಮನಗರಕ್ಕೆ ಇವತ್ತು ತೆರಳಬೇಕು ಅಂತ ಏನು ಅನ್ಕೊಂಡಿದ್ದಾರೆ ಅವರನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚೆತ್ತುಕೊಂಡಿರತಕ್ಕಂತದ್ದು ಮತ್ತೊಂದು ಕಡೆ ಇವತ್ತು ಮಂಡ್ಯದಿಂದ ಸುಮಾರು 10,000 ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ರಾಮನಗರಕ್ಕೆ ತೆರಳಬೇಕು ಅಲ್ಲಿ ಡಿಕೆ ಶಿವಕುಮಾರ್ ಅವರ ಪಾದಯಾತ್ರೆಗೆ ಜಾಯಿನ್ ಆಗಬೇಕು ಅಂತಕಂತ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಆದರೆ ಆ ಪ್ಲಾನ್ ಗೆ ಈಗ ಪೊಲೀಸರು ಶಾಕ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ಇಲ್ಲಿಂದ ಮಂಡ್ಯದಿಂದ ಇವತ್ತು ಮಂಡ್ಯದ ಹುಡುಗಿ ಆಗಿರತಕ್ಕಂತ ಪಂಚೆ ಜೊತೆಗೆ ಕಬ್ಬುಗಳನ್ನ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆಗೆ ಜಾಯಿನ್ ಆಗಬೇಕು ಅಂತಕಂತ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಆದರೆ ಅದೆಲ್ಲದಕ್ಕೂ ಕೂಡ ಈಗ ಪೊಲೀಸರು ಬ್ರೇಕ್ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು ನೀವು ದೃಶ್ಯದಲ್ಲಿ ಈಗ ನೋಡ್ತಾ ಇರಬಹುದು ಪೊಲೀಸರು ಬ್ಯಾರಿಕೇಡ್ ಗಳನ್ನು ಹಾಕಿದ್ದಾರೆ ಬರ್ತಾ ಇರತಕ್ಕಂತ ವಾಹನಗಳನ್ನು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಪೊಲೀಸರುಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅಂದ್ರೆ ಏನು ಹೋಗತಕ್ಕಂತ ಕಾರ್ಯಕರ್ತರನ್ನು ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರತಕ್ಕಂತದ್ದು ಇದರ ಜೊತೆಗೆ ರಾಮನಗರದಲ್ಲೂ ಕೂಡ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಾಗ್ತಾ ಇದೆ 3 ಜನ ಎಸ್ಪಿ ಗಳು 6 ಜನ ಡಿವೈಎಸ್ಪಿ ಸೇರಿದಂತೆ ಅನೇಕ ಪೊಲೀಸರನ್ನು ಕೂಡ ಸರ್ಕಾರ ನಿಯೋಜನೆ ಮಾಡಿರತಕ್ಕಂತದ್ದು ಅದೇ ರೀತಿ ಮಂಡ್ಯದಲ್ಲೂ ಏನು ಒಂದು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಿದ್ಧವಾಗಿರತಕ್ಕಂತದ್ದು ಹೀಗಾಗಿ ಮಂಡ್ಯದ ಹೊರವಲಯ ಸೇರಿದಂತೆ ಏನು ರಾಮನಗರದ ಗಡಿ ಭಾಗದವರೆಗೂ ಕೂಡ ಸಾಕಷ್ಟು ಚೆಕ್ ಪೋಸ್ಟ್ ಗಳನ್ನು ಹಾಕಲಾಗಿದೆ ಇಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡಿಬೇಕು ಅವರನ್ನ ಪಾದಯಾತ್ರೆಗೆ ಜಾಯಿನ್ ಆಗೋದಿಕ್ಕೆ ಬಿಡಬಾರದು ಅಂತಕಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರತಕ್ಕಂತದ್ದು
ಕ್ಯಾಮೆರಾ ಪರ್ಸನ್ ಮುದೇಗೌಡ ಜೊತೆ ಸುನಿಲ್ ಗೌಡ ನ್ಯೂಸ್ 18 ಕನ್ನಡ.